ದೇವರು ಒಳ್ಳೆಯವರಿಗೆ ತುಂಬ ಕಷ್ಟ ಕೊಡ್ತಾನೆ, ಅದರ ಕೊನೆಯ ಕೈ ಹಿಡಿತಾನೆ, ಕೈ ಬಿಟ್ಬಿಟ್ಟಾನೆ. ಈ ಮಾತು ನನಗೆ ಯಾವಾಗಲೂ ಜ್ಞಾಪಕ ಇಟ್ಕೊ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಇನ್ನಸ್ ಕ್ರಿಯೇಷನ್ಸ್ ಆಫ್ ಎನ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡುವ ರೀತಿಯ ಸ್ಟಾರ್ಟಿಂಗ್ ಡೈಲಾಗ್ನ ಆ್ಯಡ್ ಮಾಡಿಬಿಟ್ಟು, ನಂತರ ಮ್ಯೂಸಿಕ್ ಬೀಟ್ಸ್ಗೆ ತಕ್ಕಂಥ ನಿಮ್ಮೊಂದು ಫೋಟೋನ ಯಾವ ರೀತಿ ಚೇಂಜ್ ಮಾಡಬೇಕು, ಮತ್ತು ಆನಿಮೇಷನ್ ಎಫೆಕ್ಟ್ನಲ್ಲಿ ಯಾವ ರೀತಿ ಕೊಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಡಿಸ್ಪ್ಲೇ ಮೋಡ್ ಅಂತ ಇರುತ್ತಲ್ಲ ಅದನ್ನು ಫಿಲ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೀವು ಪಾನ್ ಆ್ಯಂಡ್ ಝೂಮ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಫಿಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೆಂಟ್ರಿಗೆ ಅಲೇನಾಗಿಲ್ಲ ಅಂದ್ರೆ ಮಾತ್ರ ನೀವು ಪಾನ್ ಆ್ಯಂಡ್ ಝೂಮ್ನ ಯೂಸ್ ಮಾಡ್ಕೊಬೋದು. ಮತ್ತು 9:16 ಫುಲ್ ಸ್ಕ್ರೀನ್ ರೇಷನ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ನಾನು ನಿಮಗೆ ಒಂದು ವಿಡಿಯೋ ಕೊಟ್ಟಿರ್ತೇನೆ, ಡೈಲಾಗ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. 11 ಸೆಕೆಂಡ್ ಇರುತ್ತೆ, ಇಲ್ಲಿ ನೀವು ನೋಡ್ತಾ ಇರೋದು. ಈ ಒಂದು ವಿಡಿಯೋನ ನಾನು ಇಲ್ಲಿ ಪ್ಲೇ ಮಾಡ್ಕೊಂಡು ಪ್ಲೇ ಮಾಡ್ತಾ ಇದ್ದೀನಿ, ಇಲ್ಲಿ ನೀವು ನೋಡ್ತಾ ಇರೋದು. ಈ ಒಂದು ಡೈಲಾಗಿಗೆ ಕಲರ್ಫುಲ್ ಅನಿಮೇಷನ್ ಎಫೆಕ್ಟ್ ಎಲ್ಲ ಕೂಡ ಬರ್ತಾ ಇರುತ್ತೆ. ನಂತರ ಇವಾಗ ನೀವು ಏನು ನೋಡೋಕ್ಕಾಗತ್ತೆ ಅಂತಂದರೆ ಎಂಡಿಗೆ ಇಟ್ಕೊಬೇಕಾಗತ್ತೆ. ನಂತರ ಇಲ್ಲಿ ನೀವು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮ್ಮ ಪಿಕ್ಚರ್ಸ್ಗಳನ್ನ ಇಲ್ಲಿ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದನ್ನ ಇಲ್ಲಿ ಪಿಕ್ಚರ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕನ್ನಡ ಆ್ಯಕ್ಟರ್ಸ್ನ ಆ್ಯಡ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಡಿ, ಯಾಕೆಂದರೆ ಅನೇಕ ವೀಡಿಯೋಸ್ಗಳಲ್ಲಿ ಸೇಮ್ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡೋದ್ರಿಂದ ಥಂಬ್ನೇಲ್ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ಸ್ಗಳನ್ನೂ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ನಂತರ ಟಾಪಲ್ಲಿ 2 ಮಾರ್ಕ್ ಇಡ್ತಾರೆ, ಒಂದು 2 ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಾನ್ ಆ್ಯಂಡ್ ಝೂಮ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಎಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ ಫಿಲ್ ಆಗಿರುತ್ತೆ. ಸೆಂಟ್ರಿಗೆ ಅಲ್ಲೇನಾಗಿಲ್ಲ ಅಂದರೆ ಮಾತ್ರ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಪಾನ್ ಆ್ಯಂಡ್ ಝೂಮ್ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಇವಾಗ ನೀವು ನೋಡೋಕ್ಕಾಗತ್ತೆ ಅಂದರೆ ಸ್ಟಾರ್ಟಿಂಗ್ ಪಿಕ್ಚರ್ನ ಆ್ಯಡ್ ಮಾಡಿರ್ತೀರಲ್ವಾ, ಆ ಒಂದು ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ನೀವು ನೋಡೋಕ್ಕಾಗತ್ತೆ ಅಂದರೆ ಪಿಕ್ಚರ್ ಎಂಡಿಗೆ ನಿಲ್ಲಿಸ್ಕೊಬೇಕಾಗತ್ತೆ. ಇದನ್ನು ಪಿಕ್ಚರ್ ಎಂಡಿಗೆ ನಿಲ್ಲಿಸ್ಕೊಂಡು ನಂತರ ನಿಮಗೆ ಒಂದು ಬ್ಲಾಕ್ ಸ್ಕ್ರೀನ್ ಕೊಡುತ್ತೇನೆ ಬೀಟ್ಸ್ ಇಂಕ್ ಇರುವಂಥದ್ದು. ಅದ್ರ ಪ್ರಕಾರ ನೀವು ನೋಡೋಕ್ಕಾಗತ್ತೆ ಅಂದರೆ ಫೋಟೋನ ಸೆಟ್ ಮಾಡ್ಕೊಬೇಕಾಗತ್ತೆ. ಅದೇ ರೀತಿ ಅಂತ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಬ್ಲಾಕ್ ಸ್ಕ್ರೀನ್ ಕೊಡುತ್ತೇನೆ, ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊತೀರಾ ಅಲ್ವಾ. ಡೌನ್ಲೋಡ್ ಮಾಡ್ಕೊಂಡಿರುವಂಥ ಒಂದು ಬ್ಲಾಕ್ ಸ್ಕ್ರೀನನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. 14 ಸೆಕೆಂಡ್ ಇರುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡೋಕ್ಕಾಗತ್ತೆ ಅಂತ ಅಂದರೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಬ್ಲಾಕ್ ಸ್ಕ್ರೀನ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ಕೊತಾ ಇದ್ದೀನಿ. ಸ್ಕ್ರಾಲ್ ಮಾಡ್ಕೊಂಡು ನಂತರ ನಿಮಗೆ ಬ್ಲೆಂಡಿಂಗ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಬ್ಲೆಂಡಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಅಪ್ಲೈ ಮಾಡಿದ ತಕ್ಷಣ ಆಗುತ್ತೆ ಅಂದರೆ ಬ್ಲಾಕ್ ಕಲರಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ರಿಮೂವ್ ಆಗಿರುತ್ತೆ. ಇಲ್ಲಿ 1, 2, 3 ಅಂತ ಇರುತ್ತಲ್ಲ ಅದು ಮಾತ್ರ ಉಳ್ಕೊಂಡಿರುತ್ತೆ. ಇವಾಗ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. 1 ಇರುವಂಥದ್ದು ಮೂವ್ ಮಾಡ್ಕೊಬೇಕಾಗುತ್ತೆ, ಸ್ಲೋಲಿ ಮೂವ್ ಮಾಡ್ಕೊಬೇಕಾಗತ್ತೆ. 2 ಆಗುತ್ತಲ್ಲ, 2 ಸ್ವಲ್ಪ ಚೇಂಜ್ ಆಗಿದ ತಕ್ಷಣ ನೀವು ನೋಡೋಕ್ಕಾಗತ್ತೆ ಅಂದರೆ ಅಲ್ಲಿಗೆ ನಿಲ್ಲಿಸ್ಕೊಂಡು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಸಿಸರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಇರುತ್ತೆ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ನೀವು ನೋಡಿದ್ರೆ 3 ಇರುವಂಥದ್ದು 4 ಆಗೋ ಟೈಮ್ಗೆ ನೀವು ನೋಡೋಕ್ಕಾಗತ್ತೆ ಅಂದರೆ ನಿಲ್ಲಿಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ, ಸ್ಲೋಲಿ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ನಂತರ ಮತ್ತೆ ಆ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಸಿಸರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗತ್ತೆ, ಟ್ರಿಮ್ ಟು ರೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವು ಎಷ್ಟು ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡಿರ್ತೀರೋ ಅಷ್ಟು ಪಿಕ್ಚರ್ಸ್ನೂ ಕೂಡ ನೀವು ನೋಡೋಕ್ಕಾಗತ್ತೆ ಅಂದರೆ ಒಂದು ನಂಬರಿಂದ ಇನ್ನೊಂದು ನಂಬರ್ ಚೇಂಜ್ ಆಗುತ್ತಲ್ವಾ, ಆ ಟೈಮ್ಗೆ ನೀವು ನೋಡೋಕ್ಕಾಗತ್ತೆ ಅಂದರೆ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಬೀಡ್ಸ್ಗೆ ತಕ್ಕಂಥ ಈ ನಂಬರ್ಸ್ಗಳನ್ನ ಆ್ಯಡ್ ಮಾಡಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇರೋದು. ಈ ರೀತಿ ನೀವು ಏನೋಕ್ಕಾಗತ್ತೆ ಅಂತಂದರೆ ಮೂವ್ ಮಾಡ್ಕೊಬೇಕಾಗತ್ತೆ. 5 ಇಂದ 6 ಚೇಂಜ್ ಆಗುತ್ತಲ್ಲ, ಅಲ್ಲಿಗೆ ನಿಲ್ಲಿಸ್ಕೊಬೇಕಾಗತ್ತೆ. ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಅವಾಗೇನಾಗುತ್ತೆ ಅಂದರೆ ಬೀಡ್ಸ್ಗೆ ತಕ್ಕಂತೆ ಫೋಟೋಸ್ಗಳೆಲ್ಲ ಸೆಟ್ ಆಗಿರುತ್ತೆ. ನಂತರ ಅದಕ್ಕೆ ತಕ್ಕಂತೆ ನಾವು ಪಿಕ್ಚರ್ಗೆ ಕ್ಲಿಪ್ ಗ್ರೋಪಿಕ್ಸ್ ಎಫೆಕ್ಟ್ಸ್ಗಳನ್ನ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇದ್ದ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು 25 ಸೆಕೆಂಡ್ವರೆಗೂ ಮಾಡ್ಕೊಬೋದು. ವಿಡಿಯೋ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು 20 ಸೆಕೆಂಡ್ಗೆ ನಾನು ಲಾಸ್ಟ್ ಮಾಡಿರ್ತೀನಿ. ಮತ್ತು ಇವಾಗ ನೀವು ನೋಡೋಕ್ಕಾಗತ್ತೆ ಅಂತಂದರೆ ವಿಡಿಯೋನ ಪ್ಲೇ ಮಾಡಿದ್ರಿ ಅಂದರೆ ಬಿಡ್ಸ್ಗೆ ತಕ್ಕಂತೆ ಈ ಒಂದು ಫೋಟೋ ಚೇಂಜ್ ಆಗ್ತಾ ಇರುತ್ತೆ. ನೀವು ಕ್ಲಿಪ್ ಗ್ರೋಪಿಕ್ಸ್ ಎಫೆಕ್ಟ್ನ ಆ್ಯಡ್ ಮಾಡಬೇಕು ಅಂದರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಆಗುತ್ತೆ. ಅದಕ್ಕೋಸ್ಕರ ಬಾಟಮನ್ನು ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಫೋಟೋ ಕ್ಲಿಕ್ ಮಾಡುವಷ್ಟು ಸ್ಪೇಸ್ ಇಳಿಸ್ಕೊಂಡು ಕ್ಲಿಪ್ ಗ್ರೋಪಿಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಪ್ ಗ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕಾಲ್ ಮೀ ಡೀಸನ್ನ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯಾವ ರೀತಿ ಇದನ್ನು ಡೌನ್ಲೋಡ್ ಮಾಡ್ಕೊಬೇಕಂತ ವಿಡಿಯೋ
ಸೆಲೆಕ್ಟ್ ಮಾಡ್ಕೊಂಡ್ರೆ ಫಸ್ಟ್ ಪಿಕ್ಚರ್ಗೆ ಮಾತ್ರ ಸೆಕೆಂಡ್ ಒನ್ ಕ್ಲಿಪ್ರೋವಿಕ್ಸ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡ ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ, ಮತ್ತು ಸೆಕೆಂಡ್ ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಕ್ಲಿಪ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ವೀಟ್ ಲೈಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಒನ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಬೀಟ್ ಸಿಂಕ್ ಮ್ಯೂಸಿಕ್ ಬರುತ್ತಲ್ಲ ಆಗಲೇ ನಿಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ಯಾವುದನ್ನು ಆ್ಯಡ್ ಮಾಡಬೇಕು ಅಂತ. ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಕ್ಲಿಪ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಸೇಮ್ ಸೆಕೆಂಡ್ ಒನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎರಡು ಕಾಲ್ ಮೀ ಡೀಸಲ್ ಕೂಡ ನೀವು ನೋಡೋಕ್ಕಾಗತ್ತೆ ಸೆಕೆಂಡ್ ಒನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಸ್ವೀಟ್ ಲೈಸ್ ಹತ್ತಿರ ಇರುತ್ತಲ್ಲ ಅದರಲ್ಲೂ ಕೂಡ ಸೆಕೆಂಡ್ ಒನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಸೆಕೆಂಡ್ ಒನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ವಿಡಿಯೋನ ಪ್ಲೇ ಮಾಡ್ಕೊತಾ ಇದ್ದೀನಿ, ಇದಕ್ಕೂ ಕೂಡ ಸೆಕೆಂಡ್ ಒನ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಕ್ಲಿಪ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ಕ್ಲಿಕ್ ಮಾಡ್ಕೊಂಡ್ರೆ ಇದಕ್ಕೂ ಕೂಡ ಸೆಕೆಂಡ್ ಒನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ವಿಡಿಯೋನ ಪ್ಲೇ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ಝೂಮ್ ಬ್ಲರ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸಿಕ್ಸ್ತ್ ಪಿಕ್ಚರ್ಗೆ. ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಪ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ಕಾಲ್ ಮೀ ಡಿಸೈನ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇದು ಸೆಕೆಂಡ್ ಒನ್ ಇರುತ್ತಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಆ ಒಂದು BGM ಸೌಂಡ್ ಇರುತ್ತಲ್ಲ ಸೌಂಡ್ ನಿಮ್ಗೆ ಗೊತ್ತಾಗುತ್ತೆ ಯಾವುದಕ್ಕೆ ಯಾವುದನ್ನು ಆ್ಯಡ್ ಮಾಡಬೇಕು, ಝೂಮ್ ಬ್ಲರ್ ಎಫೆಕ್ಟ್ನ ಎಲ್ಲ ಆ್ಯಡ್ ಮಾಡಬೇಕು, ಶೇಕ್ ಎಫೆಕ್ಟ್ನ ಎಲ್ಲ ಆ್ಯಡ್ ಮಾಡಬೇಕು ಅಂತ. ಆ ರೀತಿ ನೀವು ಏನಾಗುತ್ತೆ ಅಂತಂದರೆ ಅಡ್ಜಸ್ ಮಾಡ್ಕೊಬೇಕಾಗತ್ತೆ. ಯಾವುದಕ್ಕೆ ಕ್ಲಿಪ್ರೋಪಿಕ್ಸಲ್ಲಿ ಸ್ವೀಟ್ ಲೈಸ್ ಮತ್ತು ಕಾಲ್ಮೆಡೀಸ್ ಯಾವುದಕ್ಕೆ ಆ್ಯಡ್ ಮಾಡಬೇಕು ನೀವು ಆ ರೀತಿ ತಿಳ್ಕೊಂಡು ಅಡ್ಜಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಫೈನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದು, ಇದಕ್ಕೂ ಕೂಡ ಸೆಕೆಂಡ್ ಒನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಎಂಡಿಂಗ್ವರೆಗೂ ಕೂಡ ಪಿಕ್ಚರ್ಸ್ಗಳನ್ನ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಬಟ್ ವೀಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು 20 ಸೆಕೆಂಡ್ಗೆ ಲಾಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಕ್ಲಿಪ್ರೋಪಿಕ್ಸ್ನ ಆ್ಯಡ್ ಮಾಡಿರ್ತೀವಲ್ವ ಅಲ್ಲಿಗೆ ನೆಲೆಸ್ಕೊಂಡು ವೀಡಿಯೋನ ಅಪ್ಲೈ ಮಾಡಬೇಕಾಗತ್ತೆ. ಬೀಟ್ಸ್ಗೆ ತಕ್ಕಂತೆ ಏನಾಗ್ತಾ ಇರುತ್ತೆ ಅಂದರೆ ಒಂದು ಫೋಟೋನು ಕೂಡ ಚೇಂಜ್ ಆಗ್ತಿರುತ್ತೆ, ಆ್ಯನಿಮೇಷನ್ ಎಫೆಕ್ಟು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಸ್ಟಡೀಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾರು ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್.